ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೋ ಅದನ್ನು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೋ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ಪಿಜನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ. ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ, ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ. ಫ್ರೆಂಡ್ಸ್, ಇದು ದುಮಾ ತೀರಲ್ಲೊಂದು ಪಟ್ಟ, ದುಮಾ ರೇಖದಾರಲ್ಲೊಂದು ಪಟ್ಟ. ತುಂಬ ಜನ ಪಟ್ಟಗಳು ಬೇಕು, ಕಳ್ಳಿ ಪಟ್ಟಗಳು ಆಡಿಸ್ಕೊಳ್ಳೋದಕ್ಕೆ ಅಂತ ಕೇಳಿದ್ದಕ್ಕೆ ವಿಡಿಯೋ ಮಾಡ್ತಾರದು. ಇವೆಲ್ಲ ಇನ್ನೂ ಆರಿಸಿಲ್ಲ, ಇದು ನೀವು ಇಸ್ಕೊಂಡ್ರೆ ನೀವೇ ಫಸ್ಟೇ ಮಾಡಿಸ್ಬೇಕು. ಇದು ದುಮಾಲಿ ತಿರಾವಲ್ ಪಟ್ಟ, ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಬಿಟ್ಕೊಳ್ಳೋ ಪಟ್ಟ. ಇದು ದುಮಾಲಿ ರೇಖದಾರ ಪಟ್ಟ, ಆರಿಸ್ಕೊಳ್ಳೋ ಪಟ್ಟ. ಇದನ್ನು ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಎರಡೂ ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ, ಇನ್ನೂ ಒಂದು ಸತಿನೂ ಆರಿಸಿಲ್ಲ. ನೀವು ಇವಾಗ ಇಸ್ಕೊಂಡ್ರೆ ನೀವೇ ಫಸ್ಟ್ ಆರಿಸ್ಕೊಬೇಕು. ಕ್ವಾಲಿಟೀಸು ಅಷ್ಟೇ, ತುಂಬ ಚೆನ್ನಾಗಿ ಬಿದ್ದಿದೆ. 2 ಪಟ್ಟನು ಸೇರಿಸ್ಬಿಟ್ಟು 300 ರೂಪಾಯಿ ಕೊಟ್ಬಿಡ್ತೀನಿ. ಸಿಂಗಲ್ ಸಿಂಗಲ್ ಪಟ್ಟ ಕೊಡೋಲ್ಲ, ಇದರಲ್ಲಿ 2 ಪಟ್ಟನು ಒಟ್ಟಿಗೆ ಎತ್ಕೊಂಡ್ರೆ 300 ರೂಪಾಯಿಗೆ 2 ಪಟ್ಟ ಕೊಟ್ಬಿಡ್ತೀನಿ. ಅಕ್ಕಿ ಒಂದು ಒಳ್ಳೆ ಕ್ವಾಲಿಟಿಲಿ ಬಂದಿರೋದು, ಒಂದು ಒಳ್ಳೆ ಟೈಮು ಬಿಡ್ಕೊಬೋದು. ಫ್ರೆಂಡ್ಸ್, ಇವಾಗ ಏನು ದುಮಾ ತಿರಲ್ ಪಟ್ಟ ತೋರಿಸ್ತೇವೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳೆಲ್ಲ ಫುಲ್ ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ತಿರಿಯೆಲ್ಲ ಫುಲ್ ಇದೆ, ಇನ್ನೂ ಒಂದು ಸತಿನೂ ಹಾರಿಸಿಲ್ಲ. ಇದು ಒಂಟಿಗೆರೆ ತಿರಾವಲ್ಲು ಅಕ್ಕಿ, ಇದು ಲೆಂತ್ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪ್ ಚೆನ್ನಾಗಿ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೋಟಲಾಗಿ ಒಂದು ಫ್ಲೈಯರ್ ಐಶಿನ ಕಣ್ಣು,
ಅನಾರಿನದು ಒಂದು ಚುಕ್ಕಿನೂ ಇರಲ್ಲ. ಅಗ್ಲ ಕಣ್ಣು ಬರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ತುಂಬ ಚೆನ್ನಾಗಿ ಬಂದಿದೆ. ಔಟ್ರಿಂಗ್ ಬ್ಲ್ಯಾಕು ಚೆನ್ನಾಗಿದೆ. ನೀವು ಇಸ್ಕೊಂಡ್ರೆ ನೀವೇ ಫಸ್ಟ್ ಟೈಮು ಹಾರಿಸ್ಬೇಕಿದ್ನ. 3,000 ರೂಪಾಯಿಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋದು ಪಟ್ಟಗಳನ್ನ ಕೊಡ್ತಾಯಿನಿ. 2 ಪಟ್ಟನೂ ಸೇರಿಸಿ 300 ರೂಪಾಯಿ. ರಿಂಗ್ ನಂಬರ್ 871. ಫ್ರೆಂಡ್ಸ್, ಇದು ಧೂಮಾಲ್ ರೆಗ್ದಾರ್ ಪಟ್ಟ ಬಾಲಶಿಪ್ನ ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ. ತಿರಿಗಳೆಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ತಿರಿಯೆಲ್ಲ ಫುಲ್ ಇದೆ. ಲಾಲ್ ಕಟ್ಟಿ ಇವಾಗ ಏನು ಲೈಟಾಗಿ ಕಾಣ್ತಾ ಇದೆ. ಇದು ಮತ್ತೆ ಒಂದು ಸತಿ ಕುರ್ಜಾಗಿ ಹೊಸ ಪುಕ್ಕ ಬಂದಾಗ ಲಾಲ್ ಕಟ್ಟಿನ ಜಾಸ್ತಿ ಕಾಣುತ್ತೆ. ಇವಾಗ ಪಟ್ಟ ಗರಿಗಳಿದು ಲಾಲ್ ಕಟ್ ಕಮ್ಮಿ ಕಾಣಿಸುತ್ತೆ. ದೊಡ್ಡದಾದ್ಮೇಲೆ ಲಾಲ್ ಕಟ್ ಜಾಸ್ತಿ ಆಗುತ್ತೆ. ಲೆಂತು ಚೆನ್ನಾಗಿರುತ್ತೆ. ಅಗ್ಲ ಎದೆ ಇದೆ. ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಬ್ರೀಡರು ಪ್ಲಸ್ಸು ಫ್ಲೈಯರೇಷನ್ ಅಕ್ಕಿ ಇದು. ಕಣ್ಣಲ್ಲಿ ಕ್ರ್ಯಾಕ್ಸು, ಒಡಕ್ಲು, ವೈಬ್ರೇಷನ್ನು, ಅಗ್ಲ ಕಣ್ಣು, ಅಗ್ಲ ಪುತ್ಲಿ ಇವೆಲ್ಲ ನೋಡ್ಕೊಳ್ಳಿ. ಇದನ್ನು ಬಿಟ್ಟಿಲ್ಲ. ನೀವೀಗ ಇಸ್ಕೊಂಡ್ರೆ ನೀವೇ ಫಸ್ಟ್ ಟೈಮ್ ಹಾರಿಸ್ಕೊಬೇಕು ಈ ಪಟಾನ. ರಿಂಗ್ ನಂಬರ್ 999, 999. ಫ್ರೆಂಡ್ಸ್, ಇದು ತಾರಾಲ್ ಪಟ್ಟ ಬಾಜಿ ಬಂದ್ಬಿಟ್ಟು 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು ಅಷ್ಟು ದೂರ ಪರ ಹೋಗ್ತಾ ಇಲ್ಲ. ಇನ್ನು ಪಟ್ಟ ಇದು. ಇದೂ ಅಷ್ಟೇ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿಸಿರೋ ಅಕ್ಕಿ ಇದು. ಅಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇದರಲ್ಲಿ ಏನಂದರೆ ಬಾಲ ಕಿತ್ಕೊಡ್ಬೇಕು, ಆಮೇಲೆ ದಸ್ತಾಗರಿ ಕಿತ್ಕೊಟ್ಟಿರೋದು ಬರ್ತಾ ಇದೆ. ಇನ್ನೊಂದು 10-15 ದಿನದಲ್ಲಿ ಬಂದ್ಬಿಡತ್ತೆ. ನೀವು ಅಕ್ಕಿ ಕಳ ಮಾಡೋ ಅಷ್ಟರಲ್ಲಿ ಗರಿಗಳೆಲ್ಲ ಬಂದಿರುತ್ತೆ. ತಾರ ಅಲ್ಲಿ ಪಟ್ಟ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 2,500 ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿದವ್ರಿಗೆ 3,000 ಕೊಡ್ತೀನಿ. ತುಂಬ ಒಳ್ಳೆ ಅಕ್ಕಿ ಇದು. ಬಾಜಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ಏನು ತಾರ ಪಟ ತೋರಿಸ್ತೆ, ಈ ಬಾಲ ಇಷ್ಟೂ ಕಿತ್ಕೊಡ್ಬೇಕು. ಬಾಲನ ಎಲ್ಲ ಕಿತ್ಕೊಡ್ಬೇಕು. ತಿರಿಗಳೆಲ್ಲ ಚೆನ್ನಾಗಿದೆ. ಇಲ್ಲಿ ಕಿತ್ಕೊಟ್ಟಿರೋದು ಬರ್ತಾ ಇದೆ. ವೈಬ್ರೇಷನ್ ಅಷ್ಟೇ ಚೆನ್ನಾಗಿ ಮಾಡುತ್ತೆ. ಮೀಡಿಯಮ್ ಆಗಿರುತ್ತೆ ವೈಬ್ರೇಷನ್ನು. ಬಿಟ್ಕೊಳ್ಳೋರಿಗೆ ಒಳ್ಳೆ ಪಟ ಫ್ರೆಂಡ್ಸ್ ಇದು. ಲೆಂತ್ ವೈಸು ಚೆನ್ನಾಗಿರುತ್ತೆ. ಅಗ್ಲ ಎದೆ ಬರುತ್ತೆ. ತಲೆ ಶೇಪು, ಚೊಂಚು ಇವೆಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ. ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ತಾರ ಪಟ್ಟ ಇದು. ಫ್ರೆಂಡ್ಸ್, ಇದು ಗುಲ್ದಾರಲ್ಲಿ ಪಟ್ಟ ಇದು. ಅಕ್ಕಿ ನಿಂತಿರೋ ಶೇಪು, ಸ್ಟೈಲು, ಎದೆ, ತಲೆ ಇವೆಲ್ಲ ನೋಡ್ಕೊಳ್ಳಿ. ತುಂಬಾ ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಇನ್ನು ಪಟ್ಟ ಫ್ರೆಂಡ್ಸ್, ಇದೂ ಗುಲ್ದಾರಲ್ಲಿ ಪಟ್ಟ ಇದು. ಕೆಂಪು ಛಾಯೆ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ. ನಾನು ನಿಮಗೆ ತೋರಿಸ್ತೀನಿ ಡೀಟೇಲ್ ಆಗಿ ನೋಡಿ. ಇಲ್ಲಿ ಕೆಂಪು ಛಾಯೆ ಸಕ್ಕತ್ತಾಗಿ ಬಂದಿದೆ. ಲಾಲ್ ಕಟ್ಟೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಲೆಂತು, ಶೇಪ್ ಇವೆಲ್ಲ ನೋಡ್ಕೊಳ್ಳಿ. ಬಾಲ ಕಿತ್ಕೊಟ್ಟಿರೋದು ಬಾಲ ಒಂದು ಅರ್ಧ ಬಾಲ ಬಂದಿದೆ. ಇನ್ನು ಅರ್ಧ ಬಾಲ ಬರಬೇಕು. ಬಾಜಿ ಬಂದುಬಿಟ್ಟು 1-2 ಇಷ್ಟೇ ಮಾಡೋದು. ಮನೆ ಕಚ್ಕೊಂಡೇ ಆಡತ್ತೆ ಅಕ್ಕಿ. ಜಾಸ್ತಿ ಮೇಲೂ ಆಗೋಲ್ಲ, ಮನೆ ಕಚ್ಕೊಂಡು ಆಡತ್ತೆ. ಆಟ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗುಲ್ದಾರ್ ಪಟ್ಟನ 2,000 ರೂಪಾಯಿ ಕೊಟ್ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡದಿರೋರಿಗೆ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲು ಮೆಸೇಜ್ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಕಮ್ಮಿ ರೇಟಿಗೆ ಯಾವುದೂ ಆಗಲ್ಲ. ಫ್ರೆಂಡ್ಸ್, ಇವಾಗೇನು ಗುಲ್ದಾರ್ ಪಟ್ಟ ತೋರಿಸ್ದೆ ಬಾಲಶೇಪ್ನ ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ. ಶುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು ಚೆನ್ನಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಚೆನ್ನಾಗಿ ಮಾಡತ್ತಿಲ್ಲಿ ನೋಡ್ಬೋದು. ಇಲ್ಲಿ ಹಿಂಗೆ ವೈಬ್ರೇಷನ್ ಮಾಡ್ತಾನೆ ಇರುತ್ತೆ ಅಕ್ಕಿ. ಆಟನೂ ಅಷ್ಟೇ ತುಂಬ ಚೆನ್ನಾಗೇ, ಮನೆ ಕಚ್ಕೊಂಡೇ ಆಡುತ್ತೆ. ಜಾಸ್ತಿ ಮೇಲಾಗಲ್ಲ. ಮನೆ ಉಜ್ಜಿ ಆಡೋ ಅಕ್ಕಿಗಳಲ್ಲಿ ಲೈನ್ಗಳಲ್ಲಿ ಬಂದಿರೋ ಲೈನ್ ಇದು. ಇದ್ದದ ಆಟನೂ ಅಷ್ಟೇ ಮನೆ ಉಜ್ಕೊಂಡು ಆಡುತ್ತೆ. ಛತ್ರಿ ಮೇಲೆ ಬಂದಾಗ ಬಾಜಿ ಅನ್ನೋದು ಗೇಟ್ಲಿ ಮಾಡ್ಕೊಂಡು ಒಳ್ಳೆ ಬಾಜಿ ತೋರಿಸುತ್ತೆ. ಲೆಂತ್ ನೋಡ್ಕೊಳ್ಳಿ. ಅಗ್ಲ ಎದೆ ಬರುತ್ತೆ. ಕೆಂಪು ಛಾಯೆ ಆವಾಗಲೇ ಹೇಳಿದ್ದೀನಿ, ತುಂಬ ಇದೆ ಮೈ ಮೇಲೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಂಪು ಛಾಯೆ. ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ಜಾಸ್ತಿ ಇರುತ್ತೆ. ಸಿಲ್ವರು ಪ್ಲಸ್ಸು ಬ್ಲೂ ಶೇಡ್ ಐಸ್ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ವೀಡಿಯೋಲಿ ಎದ್ದು ಕಾಣುತ್ತೆ. ಸಿಲ್ವರು ಪ್ಲಸ್ಸು ಬ್ಲೂ ಶೇಡಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಬ್ಲೂ ಶೇಡಲ್ಲಿ ಕಾಣಿಸುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ವೈಬ್ರೇಷನ್ನು, ರೊಟೇಷನ್ನು ತುಂಬ ಮಾಡ್ತಾನೆ ಇರುತ್ತೆ. ಇದು ಗುಲ್ದಾರಲ್ಲಿ ಪಟ್ಟ ಇದು. ರಿಂಗ್ ನಂಬರ್ 754. ಫ್ರೆಂಡ್ಸ್, ಇದು ಮಕ್ಷಿಯಲ್ಲಿ ಪಟ್ಟ. ಅಕ್ಕಿ ನಿಂತಿರೋ ಶೇಪು, ಸ್ಟೈಲು, ಎದೆ ಮುಂದೆ ಇಟ್ಕೊಂಡು ನಿಂತ್ಕೊಳ್ಳೋದು, ಲೆಂತು ಇವೆಲ್ಲ ನೋಡ್ಕೊಳ್ಳಿ. ಅನಾರಿ ಲೈನ್ಗಳಲ್ಲಿ ಮಾಡಿಸಿರೋ ಮಕ್ಷಿ ಇದು.
ಬಾಜಿ ಬಂದುಬಿಟ್ಟು ಒಂದು ಎರಡು ಇಷ್ಟು ಮಾಡ್ತಾ ಇದೆ. ಪಲ್ಲ ಅನ್ನೋದು ಬಂದುಬಿಟ್ಟು ಹೋದರೆ ಒಂದು ಸತಿ 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ಇದು ಆಡ್ತಿರೋ ಟೈಮ್ ಬಂದುಬಿಟ್ಟು ಒಂದು 2 ಗಂಟೆ 2.5 ಗಂಟೆ ಹಿಂಗೆ ಆಡ್ತಿರೋ ಅಕ್ಕಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮಕ್ಷಿನ 2000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 2.5 ಸಾವಿರ ಕೊಡ್ತೀನಿ. ಬಿಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಗಂಡಿದು ಅಕ್ಕಿ. ನಿಂತಿರೋ ಶೇಪು ಸ್ಟೈಲ್ ಎಲ್ಲ ನೋಡ್ಬೋದು, ಕ್ಲಾಸ್ 1ನಲ್ಲಿರುತ್ತೆ. ಅನಾರಿ ಲೈನ್ಗಳು ಮಾಡಿಸಿರೋದು, ಕಣ್ಣಲ್ಲಿ ಅನಾರಿ ಜಾಸ್ತಿ ಇರುತ್ತೆ. ಅದಿನ್ನ ವಯಸ್ಸಾಗ್ತಿರಂಗೇ ಅನಾರಿಗಳೆಲ್ಲ ಕಪ್ಪಗೆ ಟರ್ನ್ ಆಗುತ್ತೆ. ಇವಾಗ ಅಕ್ಕಿ ರೆಗ್ಯುಲರಾಗಿ ಬಿಡ್ಕೊಂಬರ್ತಾರೋದಕ್ಕೆ ಅನಾರಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಕಾಣಿಸುತ್ತೆ. ಫ್ರೆಂಡ್ಸ್, ಇವಾಗ ಏನು ಮಕ್ಷಿ ಪಟ ತೋರಿಸ್ದೆ, ಬಾಲಕಿತ್ತು ಕೊಟ್ಟಿರೋದು, ಕಾಲು ಭಾಗ ಬಂದಿದೆ, ಇನ್ನು ಮುಕ್ಕಾಲು ಭಾಗ ಬರಬೇಕು. ತಿರಿಗಳು ನೋಡ್ಕೊಬೋದು, ಫುಲ್ ತಿರಿ ಚೆನ್ನಾಗಿರುತ್ತೆ ಪ್ಯಾಟರ್ನ್ ನೋಡ್ಕೊಳ್ಳಿ. ರೆಗ್ಯುಲರಾಗಿ ಆಡಿಸ್ಕೊಂಬರ್ತಾರೆ ಅಕ್ಕಿ. ಇದು ಲೆಂತು ಚೆನ್ನಾಗಿರುತ್ತೆ, ಆವಾಗಲೇ ತೋರಿಸಿನಿ. ಅಗಲ ಎದೆ ಬರುತ್ತೆ, ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ. ಅನಾರಿ ಲೈನಲ್ಲಿ ಮಾಡಿಸಿರೋ ಅಕ್ಕಿ, ಅನಾರಿ ಸ್ವಲ್ಪ ಬಿಡ್ಕೊಂಬರ್ತಾರೆ ಅದಕ್ಕೆ ಬಿಸಿಲಿಗೆ. ಅನಾರಿ ಸ್ವಲ್ಪ ಜಾಸ್ತಿನೇ ಕಾಣಿಸುತ್ತೆ. ಅನಾರಿ ಒಳಗಡೆ ನೋಡ್ಕೊಳ್ಳಿ, ಒಡಕ್ಲು ಕ್ರ್ಯಾಕ್ಸು ಇವೆಲ್ಲ ತುಂಬ ಚೆನ್ನಾಗಿದೆ. ವೈಬ್ರೇಷನ್ ರೊಟೇಷನನ್ನು ಚೆನ್ನಾಗಿ ಮಾಡುತ್ತೆ. ಇನ್ನೂ ಓಡಿಸ್ಕೊಂಬಂದರೆ ಟೈಮು ಜಾಸ್ತಿ ಆಗುತ್ತೆ. 2000 ರೂಪಾಯಿಗೆ ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಮಕ್ಷಿ ಗಂಡು ಪಟ್ಟ. ರಿಂಗ್ ನಂಬರ್ 125. ಫ್ರೆಂಡ್ಸ್, ಎಲ್ಲರಿಗೂ ಫೇವ್ರೇಟು ಬೂರಿ ಗಂಡಿದು. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಲೈನ್ ಎಂಥ ಲೈನಲ್ಲಿ ಮಾಡಿಸಿರ್ತೀವಿ ಅಂತ. ಟಾಪ್ ಕ್ಲಾಸು ಲೈನಲ್ಲಿ ಮಾಡಿಸಿರೋ ಗಂಡಿದು ಪಟ್ಟ. ಅಲ್ಲಿ ಗಂಡು ಬಂದುಬಿಟ್ಟು 3 ಗಂಟೆ 3.5 ಗಂಟೆ ಹಿಂಗೆ ಆಡಿರೋ ಅಕ್ಕಿ ಇದು. ಇವಾಗ ದಸ್ತಾಗಿರೋ ಅಕ್ಕಿ, ಅಕ್ಕಿ ನೋಡ್ಬೋದು ಇಲ್ಲಿ ಎದೆ ಎತ್ಕೊಂಡು ಮುಂದೆ ಇಟ್ಕೊಂಡೆ ನಿಂತ್ಕೊಳ್ಳುತ್ತೆ. ಪಟ್ಟ ಅಲ್ಲಿ 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಹೋಗೋದು. ಬಾಜಿ ಬಂದುಬಿಟ್ಟು 3ರಿಂದ 4 ಮಾಡೋದು ಹೋದ ವರ್ಷ. ಈ ವರ್ಷ ಇನ್ನೂ ರೆಕ್ಕೆ ಕಿತ್ಕೊಟ್ಟಿಲ್ಲ, ಇದಕ್ಕೆ ರೆಕ್ಕೆ ಕಿತ್ಕೊಡ್ಬೇಕು. ಸೀಸರ್ ಹೊಡೆದು ಇಟ್ಟಿದ್ದೆ ನಾನು, ಇವಾಗ ರೆಕ್ಕೆ ಕಿತ್ಕೊಟ್ಟು ಬಿಡ್ಕೊಂಬರ್ಬೇಕು. ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಅಕ್ಕಿ ಲೆಂತು ಶೇಪು ಸೈಜೆಲ್ಲ ಗೊತ್ತಾಗುತ್ತೆ ನೋಡಿ, ಒಂದು ಒಳ್ಳೆ ಲೈನ್ ಅಕ್ಕಿ ಇದು. ಬೂರಿಯಲ್ಲಿ ಗಂಡು ಫ್ರೆಂಡ್ಸ್ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬೂರಿಗಳನ್ನ 2.5 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3 ಸಾವಿರ ಕೊಡ್ತೀನಿ. ಅಕ್ಕಿ ನೋಡ್ಬೋದು ಹಿಂಗೆ ಎದೆ ಎತ್ಕೊಂಡು ನಿಂತಿದೆ ಅಂತ. ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಗಂಡಿದು, ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಕ್ಕಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಏನು ಬೂರಿ ಗಂಡು ತೋರಿಸ್ತೆ, ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೆಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಇಲ್ಲಿ ನೋಡ್ಬೋದು. ಇಲ್ಲಿ ಎಲ್ಲ ರೆಕ್ಕೆ ಹೊಡೆದು ಸೀಸರ್ ಮಾಡಿ ಇಕ್ಕಿದ್ದಿದ್ದು ಅಕ್ಕಿ ಇದು. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ಆ್ಯಕ್ಚುಲಾಗಿ ಇದಕ್ಕೇನಕ್ಕೆ ರೆಕ್ಕೆ ಕಿತ್ಕೊಟ್ಟಿಲ್ಲ ಅಂದರೆ, ದೊಡ್ಡ ಗಂಡು ಮಾಡ್ಕೊಂಡು ಒಂದು ಬ್ರೀಡಿಂಗ್ ಲೈನ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದು. ತುಂಬ ಅಕ್ಕಿ ಆಗಿಬಿಟ್ಟಿದೆ, ಎಲ್ಲರೂ ಒಂದು ಒಳ್ಳೆ ಕಡೆ ಹೋಗಲಿ, ಒಂದು ಒಳ್ಳೆ ಟೈಮ್ ಮಾಡಲಿ ಅಂದ್ಬಿಟ್ಟು ಕಮ್ಮಿ ರೇಟ್ಗೆ ಕೊಟ್ಬಿಡ್ತಾ ಇದ್ದೀನಿ. ಲೆಂತ್ ವೈಸು ಅಷ್ಟೇ, ಉದ್ದ ಜಾಸ್ತಿ ಇರುತ್ತೆ, ಅಗಲ ಎದೆ ಬರುತ್ತೆ, ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಟಿಮೇಟಾಗಿರುತ್ತೆ, ಟೋಟಲ್ಲಾಗಿ ಒಂದು ಬಾದಾಮಿ ಶೇಡ್ ಕಣ್ಣಂತ ಏನು ಹೇಳ್ತೀವಿ ಆ ಟೈಪಲ್ಲಿ ಕಣ್ಣಿದು. ಇಲ್ಲಿ ನೋಡ್ಬೋದು ಇಲ್ಲಿ ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ಇವೆಲ್ಲ ಇನ್ನೂ ಸ್ಟಾರ್ಟ್ ಆಗ್ತಾಯಿದೆ. ಒಂದಷ್ಟದ ಅಕ್ಕಿ ಇದು, ಇನ್ನೂ ವಯಸ್ಸಾಗ್ತಿರಂಗೇ ಆ ಕ್ರ್ಯಾಕ್ಸು ಒಡಕ್ಲು ಜಾಸ್ತಿ ಆಗುತ್ತೆ. ಮೇಯ್ನು ಬೂರಿಗಳಲ್ಲಿ ಬಾದಾಮಿ ಶೇಡ್ ಕಣ್ಣು ಬರೋದು ತುಂಬ ರೇರ್ ಅದು. ಬೂರಿಗಳಲ್ಲಿ ಒಡಕ್ಲು ಕಣ್ಣು, ಕ್ರ್ಯಾಕ್ಸ್ ಇರೋ ಕಣ್ಣುಗಳು ಅಂಥದ್ದು ಬರುತ್ತೆ. ಈ ಬಾದಾಮಿ ಶೇಡ್ ಕಣ್ಣುಗಳು ಸ್ವಲ್ಪ ರೇರಾಗಿ ಬರುತ್ತೆ. ಇದು ಟೋಟಲಾಗಿ ಒಂದು ಬಾದಾಮಿ ಶೇಡ್ ಕಣ್ಣಲ್ಲಿ ಗಂಡಿದು. ರಿಂಗ್ ನಂಬರ್ 953. ಫ್ರೆಂಡ್ಸ್, ಇವಾಗ ಏನು ಬೂರಿ ಗಂಡು ತೋರಿಸ್ದೆ, ಅದು ನೆಕ್ಸ್ಟ್ ಬ್ಯಾಚಲ್ಲಿ ಮಾಡಿಸಿರೋ ಅಕ್ಕಿ ಇದು. ರೆಕ್ಕೆ ಎಲ್ಲ ಫುಲ್ ಇದೆ, ಅಕ್ಕಿ ನಿಂತಿರೋ ಶೇಪು ಸ್ಟೈಲು ಎದೆ ತಲೆ ಇವೆಲ್ಲ ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಇವಾಗ ರೆಡಿಯಾಗಿ ಹಾರ್ತಾರೋ ಗಂಡು ಫ್ರೆಂಡ್ಸ್ ಇದು. ಇದೊಂದು 2.5 ಗಂಟೆ 3 ಗಂಟೆ ಹಿಂಗೆ ಹಾರ್ತಾಯಿದೆ. ಇದು ಬಿಡ್ಕೊಂಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಇವಾಗ ಒಂದು 2.5 3 ಗಂಟೆ ಹಿಂಗೆ ಆಡ್ತಾಯಿರೋ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು 1-2 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು ಅಷ್ಟು ದೂರ ಪರ ಏನು ಹೋಗ್ತಾ ಇಲ್ಲ, ಇನ್ನು ಪಲ್ಲ ಇನ್ನು ಹೋಗೋ ಸ್ಟಾರ್ಟ್ ಆಗಬೇಕು. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಸೇಮ್ ಲೈನಲ್ಲಿ ನೆಕ್ಸ್ಟ್ ಬ್ಯಾಚಲ್ಲಿ ಮಾಡಿಸಿರೋ ಬೂರಿ ಗಂಡಿದು. ಅಕ್ಕಿ ನೋಡ್ಬೋದು ಇಲ್ಲಿ ನಿಂತಿರೋ ಶೇಪು ಸ್ಟೈಲೆಲ್ಲ ಸ್ವಲ್ಪ ಗಾಬರಿ ಇದೆ, ಯಾಕಂದರೆ ಅಕ್ಕಿ ಬಿಡ್ಕೊಂಬರ್ತಾರೆ ಅಕ್ಕಿ ಇದು. ನಾವು ಜಾಸ್ತಿ ಅಕ್ಕಿಗಳನ್ನ ಮುಟ್ಟಲ್ಲ, ಅದರಿಂದ ಸ್ವಲ್ಪ ಗಾಬರಿ ಇರುತ್ತೆ. ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಕ್ಕಿ, ಈ ವರ್ಷ ಒಂದು ಒಳ್ಳೆ ಟೈಮು ಇದರಲ್ಲಿ ಬಿಡ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬೂರಿಗಳನ್ನ 2000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ
ಎರಡೂವರೆ ಸಾವಿರ ಕೊಡ್ತೀನಿ. ಇದು ಇನ್ನೂ ಒಂದಷ್ಟು ಒಳಗಡೆಯಿರೋ ಅಕ್ಕಿ ಇದು ಫ್ರೆಂಡ್ಸ್. ಇವಾಗ ಏನು ಬುರಿ ಗಂಟು ತೋರಿಸ್ದೆ, ಬಾಲ ಶೇಪ್ನ ಕುಳಿ ಸಿಂಗಲ್ ಟೈಲ್ ಬರುತ್ತೆ, ಅರ್ಧ ಬಾಲ ಬರ್ತಾ ಇದೆ, ಕಿತ್ಕೊಟ್ಟಿದ್ದು ಬಾಲ ಹೊಸದು ಬರ್ತಾ ಇರೋದು, ಇದು ಅರ್ಧ ಬಾಲ ಬಂದಿದೆ, ಇನ್ನು ಅರ್ಧ ಬಾಲ ಬರಬೇಕು. ತಿರಿಗಳೆಲ್ಲ ಫುಲ್ ಇದೆ, ಇಲ್ಲಿ ನೋಡ್ಬೋದು ಇಲ್ಲಿ ತಿರಿ ಎಲ್ಲ ಫುಲ್ ಇದೆ. ರೆಡಿಯಾಗಿ ಬಿಡ್ಕೊಂಬರ್ತಾರೆ ಅಕ್ಕಿ, ಲೆಂತು ಅಗ್ಲ ಎದೆ ಇವೆಲ್ಲ ನೋಡ್ಕೊಳ್ಳಿ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೇಮ್ ಬ್ಯಾಚಲ್ಲಿ ಮಾಡಿಸಿರೋ ಅಕ್ಕಿ, ಡಿಫ್ರೆನ್ಸ್ ನೋಡ್ಬೋದು ನೀವು, ತುಂಬ ಡಿಫ್ರೆನ್ಸ್ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇದೆ, ಔಟ್ರಿಂಗ್ ಬ್ಯಾಕು ಡಾರ್ಕ್ ಆಗಿದೆ, ಕ್ರ್ಯಾಕ್ಸು ಒಡಕಲು ಇದಲ್ಲೂ ಚೆನ್ನಾಗಿದೆ. ಆದರೆ ಇದು ಬಾದಾಮಿ ಶೇಡ್ ಕಣ್ಣಲ್ಲಿ ಬಂದಿಲ್ಲ. ಇದು ಹಿಂದಿನ ಪಟ್ಟ, ಇವಾಗ ಏನು ತೋರಿಸ್ತೆ ನಾನು ಬುರಿ ಗಂಡು, ಅದು ಬಾದಾಮಿ ಶೇಡ್ ಕಣ್ಣಲ್ಲಿ ಬಂದಿರೋದು. ಇದು ಬಾದಾಮಿ ಶೇಡ್ ಕಣ್ಣಲ್ಲಿ ಬಂದಿಲ್ಲ, ಬ್ರೀಡರು ಪ್ಲಸ್ ಫ್ಲೈಯರ್ ಐಷನಲ್ಲಿ ಬಂದಿರೋದು. ಇದು ಇಲ್ಲಿ ನೋಡ್ಬೋದು, ಇಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. 2000 ರೂಪಾಯಿಗೆ ಒಂದು ಒಳ್ಳೆ ಲೈನಲ್ಲಿ ಬುರಿ ಗಂಡು ನಿಮ್ಮ ತಾಲೂಕು ತಲುಪಲಿ ಅಂದ್ಬಿಟ್ಟು ಕಮ್ಮಿ ರೇಟ್ಗೆ ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿನ ಕೊಡ್ತಾ ಇದ್ದೀನಿ. ಇದಕ್ಕೆ ರಿಂಗ್ 2 ಹಾಕಿರ್ತೀನಿ, ಒಂದು ರಿಂಗ್ ನಂಬರ್ 14, ಇನ್ನೊಂದು ರಿಂಗ್ ನಂಬರ್ 976. ಫ್ರೆಂಡ್ಸ್, ಇದು ಚಪ್ಪರಲ್ಲಿ ಮಕ್ಷಿಗಂಡು ಅಕ್ಕಿ, ಲೆಂತು ನಿಂತಿರೋ ಶೇಪು ಸೈಜು ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸು ಲೈನಲ್ಲಿ ಮಾಡ್ತಿರೋ ಅಕ್ಕಿ ಇದು. ಇದು ಮೇನ್ ಏನಾಯಿತು ಅಂದರೆ, ಅಕ್ಕಿ ಒಂದಿನ ಕತ್ಲಾಗಿ ಹೋಗಿ ಬಂದ ಮೇಲೆ ಸ್ವಲ್ಪ ವೀಕ್ ಆಗಿದೆ, ರೆಡಿ ಮಾಡ್ಕೊಬೇಕು. ಏನಂದರೆ ಒಂದಿನ ಕತ್ಲಾಗಿ ಹೋಗಿದ್ದ ಅಕ್ಕಿ, 2 ದಿನ ಬಿಡ್ಕೊಂಬಂದಿದ್ದು ಚೋರಿ ಲೈನಲ್ಲ. ತುಂಬ ಚೆನ್ನಾಗಿರುತ್ತೆ ಅಕ್ಕಿ, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ವೀಕ್ ಅಂದರೆ ಏನು ಅಂಥ ವೀಕ್ ಇಲ್ಲ, ಸ್ವಲ್ಪ ವೀಕ್ ಆಗಿದೆ. ಇದು ಬಿಟ್ಟಿದ್ದ ಟೈಮ್ ಬಂದುಬಿಟ್ಟು 3 ಗಂಟೆ ಹಂಗೆ ಬಿಟ್ಟಿದ್ದ ಅಕ್ಕಿ, 7 ಗಂಟೆ ಹಂಗೆ ಕತ್ಲಾಗಿ ಹೋಗಿದ್ದ ಅಕ್ಕಿ. ಇದು ಬಾಜಿ ಬಂದುಬಿಟ್ಟು 2-3 ಬಾಜಿ ಮಾಡುತ್ತೆ, ಪಲ್ಲ ಬಂದುಬಿಟ್ಟು ಸಿಕ್ಕಾಪಟ್ಟೆ ದೂರ ಪರ ಹೋಗ್ಬಿಟ್ಟು ಬರೋ ಅಕ್ಕಿ. ಇದು ಚಪ್ಪರಲ್ಲಿ ಮಕ್ಷಿ ಗಂಡಿದು ಒಂದೂವರೆ ದಸ್ತದ ಅಕ್ಕಿ ಇದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2.5 ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಮಕ್ಷಿ ಗಂಡು ತೋರಿಸ್ದೆ, ಬಾಲಾಶೆಪ್ ನೋಡ್ಕೊಳ್ಳಿ, ಇಲ್ಲಿ ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳೆಲ್ಲ ಫುಲ್ ಇದೆ. ಒಂದು ವಾರದಲ್ಲೆಲ್ಲ ರೆಡಿ ಆಗ್ಬಿಡುತ್ತೆ, ಯಾಕಂದರೆ 2 ದಿನ ಅಕ್ಕಿ ಮೇವು ತಿಂತೋ ತಿಂದಿಲ್ವೋ ಗೊತ್ತಿಲ್ಲ, ಹೋಗಿ ಬಂದಿದ್ದ ಅಕ್ಕಿ ಸ್ವಲ್ಪ ವೀಕ್ ಆಗಿದೆ, ಅಗ್ಲ ಎದೆ ಬರುತ್ತೆ, ಸ್ವಲ್ಪ ದಪ್ಪ ಕಾಳು ಕೊಡ್ಕೊಂಬಂದಂಗೆ ಅಕ್ಕಿ ಬೇಗ ರೆಡಿ ಆಗುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಟೋಟಲಾಗೆ ಬಾದಾಮಿ ಶೇಡ್ ಕಣ್ಣಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ಟಾಪ್ ಕ್ಲಾಸು, ಫ್ಲೈಯರೇಷನ್ ಅಂತ ಹೇಳ್ತೀವಿ ಆ ಟೈಪಲ್ಲಿ ಕಣ್ಣು ತುಂಬ ಚೆನ್ನಾಗಿರುತ್ತೆ. ಬಾದಾಮಿ ಶೇಡ್ ಕಣ್ಣಲ್ಲಿರೋದು, ಅಗ್ಲ ಕಣ್ಣಿನ ಅಕ್ಕಿ ಇದು. ಚಪ್ಪರಲ್ಲಿ ಮಕ್ಷಿ ಗಂಡು, ರಿಂಗ್ ನಂಬರ್ 931. ಈ ಕಡೆ ಇನ್ನೊಂದು ರಿಂಗ್ ಹಾಕಿದ್ದೀವಿ, ರಿಂಗ್ ನಂಬರ್ 2. ಫ್ರೆಂಡ್ಸ್, ಇದು ಸಬ್ಜಾಲಿ ರೇಗ್ದಾರ್ ಗಂಡು ಪಟ್ಟಲ್ಲಿ. ಇದು 2 ಗಂಟೆ 2.5 ಗಂಟೆ ಹಿಂಗೆ ಆಡ್ತಾ ಇದ್ದೀವಿ ಅಕ್ಕಿ. ರೆಕ್ಕೆ ಕಿತ್ಕೊಟ್ಟಿದ್ದೀನಿ, ರೆಕ್ಕೆ ಎಲ್ಲ ಫುಲ್ ಬಂದಿದೆ, ಇನ್ನು ಆಡ್ಸೋಕ್ಕೆ ಬಿಟ್ಟಿಲ್ಲ. ಬಾಜಿ ಬಂದ್ಬಿಟ್ಟು ಪಟ್ಟಲ್ಲಿ 1-2 ಮಾಡಿದಾಗಲೇ ರೆಕ್ಕೆ ಹೊಡೆದಿದೆ. HMT ಪೂಟ್ ಮಾಡಿಸಿರೋ ಅಕ್ಕಿ ಇದು, ಸಬ್ಜಾಲಿ ರೇಗ್ದಾರ್ ಗಂಡು. ಇವಾಗ 1-1.5 ದಸ್ತದ ಗಂಡಿದು, ಪಟ್ಟಲ್ಲಿ 2-2.5 ಗಂಟೆ ಆಡ್ತಾ ಇತ್ತು, ಇವಾಗ ಇನ್ನೂ ಬಿಟ್ಟಿಲ್ಲ. ಬಿಟ್ಟು ನೋಡಬೇಕು ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2.5 ಕೊಡ್ತೀನಿ. ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಕ್ಕಿ, ರೆಕ್ಕೆ ಎಲ್ಲ ಫುಲ್ ಇದೆ, ಆರಾಮಾಗಿ ಒಂದು 15 ದಿನದಲ್ಲೆಲ್ಲ ಕಳ್ಳ ಮಾಡ್ಕೊಂಡು ಬಿಡ್ಬೋದು ನೀವು. ಫ್ರೆಂಡ್ಸ್, ಇವಾಗ ಏನು ರೇಗ್ದಾರ್ ಗಂಡು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ, ಒಂದು ಅರ್ಧ ಬಾಲ ಬಂದಿದೆ, ಕಿತ್ಕೊಟ್ಟಿರೋದು ಬರ್ತಾ ಇರೋದು ಹೊಸ ಬಾಲ ಇದು. ತಿರಿಗಳೆಲ್ಲ ಫುಲ್ ಇದೆ, ಇಲ್ಲಿ ಉದುರಿಸ್ಕೊಂಬರ್ತಾರೋ ತಿರಿ ಇದು, ತಿರಿ ಎಲ್ಲ ಫುಲ್ ಇದೆ. ಪಟ್ಟಲಾರಿದ್ದು ಇವಾಗ ಇನ್ನೂ ಬಿಟ್ಟಿಲ್ಲ, ಬಿಡ್ಕೊಂಬರಬೇಕು. ಒಂದು ಒಳ್ಳೆ ಟೈಮ್ ಮಾಡುತ್ತೆ, ಲೆಂತ್ ವೈಸು ಅಗ್ಲ ಎದೆ ಇವೆಲ್ಲ ನೋಡ್ಕೊಳ್ಳಿ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಅನಾರಿನದ್ದು ಲಾಸ್ಟ್ ಲೈನಲ್ಲಿ ಮಾತ್ರ ಇದೆ. ಒಂದು ಒಳ್ಳೆ ಬ್ರೀಡರು ಪ್ಲಸ್ ಫ್ಲೈಯರ್ ಐಷನು ಅಕ್ಕಿ ಇದು. ನೀವು ಈ ಅಕ್ಕಿನ ಆಡಿಸ್ಕೊಂಡು ನೆಕ್ಸ್ಟು ಒಂದು ಒಳ್ಳೆ ಎಣ್ಣೆ ಹಾಕ್ಕೊಂಡು ಬ್ರೀಡಿಂಗ್ ಮಾಡಿಸ್ಕೊಂಡ್ರೂ ಪಟ್ಟ ಒಳ್ಳೆ ಪರ್ಫಾರ್ಮೆನ್ಸು, ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಸಬ್ಜಾಲಿ ಗಂಡು, ಸಬ್ಜಾ ರೇಗ್ದಾರಲ್ಲಿ ಗಂಡಿದು,
ಕಮ್ಮಿ ಬೆಲೆಗೆ ನಮ್ಮ ಶೋಕ್ದಾರ್ಗಳಿಗೆಲ್ಲ ಸಿಗಲಿ, ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆಯ ಅಕ್ಕಿ ಸಿಗಲಿ, ಕಮ್ಮಿ ರೇಟಿಗೆ ಕೊಡೋಣ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಮಾಡ್ತಾಯಿರೋದು. ವಿಡಿಯೋಲಿ ಯಾವ್ದಾದ ಅಕ್ಕಿಗಳು ಇಷ್ಟ ಆಯಿತು ನಿಮಗೆ ಅಂದ್ಬಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡೋದು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್. ರಿಂಗ್ ನಂಬರ್ 997. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.